ಈಗೇನು ನಾಗಮೋಹನ್ ದಾಸ್ ಅವ್ರು ಕೊಟ್ಟಂಥ ವರದಿ ಏನಿದೆ ಅವರು ಸುದೀರ್ಘವಾದಂಥ ವರದಿ ಕೊಟ್ಟುಬಿಟ್ಟಿದ್ದಾರೆ. ಈಗ 15-17, 3-7% ಏರಿಕೆ ಮಾಡಬೇಕು ಅಂತಕ್ಕಂಥದ್ದು ಅವರಿಂದ ರೆಕಮೆಂಡ್ ಮಾಡಿದ್ದಾರೆ. ಅದನ್ನು ಇವತ್ತು ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ. ಒಂದು ಸಮಾಜದ ಪರಮಪೂಜ್ಯ ಸ್ವಾಮೀಜಿಗಳು ಸುಮಾರು 250 ದಿವಸದಿಂದ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತೇನು ಕ್ಯಾಬಿನೆಟ್ ತೀರ್ಮಾನ ಆಗಿದೆ, ಇದನ್ನು ವಿಧಾನಸಭೆಯಲ್ಲೂ ಅಪ್ರೂವ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತೀವಿ ಅಂತ ಇವ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಕಳೆದ 2.5 ವರ್ಷದ ಹಿಂದೆ ವರದಿ ಬಂದಂಥದ್ದನ್ನು ಈಗ ಚುನಾವಣೆ 6 ತಿಂಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ತರಾತುರಲ್ಲಿ ಈಗೇನು ಈಗ ಒಂದು ಈ ತೀರ್ಮಾನಗಳನ್ನು ಮಾಡ್ಕೊಂಡು ಹೊರಟಿದ್ದಾರೆ. ಇದು ರಾಜಕೀಯವಾಗಿ ಅಂತಕ್ಕಂಥದ್ದು ನೀವು ವಿಶ್ಲೇಷಣೆ ಮಾಡ್ತಾ ಇದ್ದೀರಿ. ಆಮೇಲೆ ಈ ಒಂದು ತೀರ್ಮಾನಗಳು ರಾಜಕೀಯ ಪಕ್ಷಗಳ ನಾಯಕರುಗಳು ಅವರು ಇದಕ್ಕೆ ಕ್ರೆಡಿಟ್ ತಗೊಳ್ಳಿಕ್ಕೆ ಹೊರಟಿದ್ದಾರೆ, ಇದು ನಮ್ಮಿಂದ ಆಯಿತು ಅಂತ ಹೇಳಿ ಅಂತ. ನನ್ನ ಅಭಿಪ್ರಾಯದಲ್ಲಿ ಈ ರೀತಿಯ ಸರ್ಕಾರಗಳ ತೀರ್ಮಾನಗಳಿದೆಯಲ್ಲ, ಇದು ಯಾವುದೋ ಸಮಾಜಗಳನ್ನು ಅವ್ರ ಕಡೆ ಸೆಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದರೆ ಇವೆಲ್ಲ ತಾತ್ಕಾಲಿಕ ನನ್ನ ಅಭಿಪ್ರಾಯದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಇದು ಒಂದು ರೀತಿಯಲ್ಲಿ ರಾಜಕೀಯದ ಮುಖಂಡರುಗಳೇ ಅವ್ರನ್ನ ಪ್ರೇರೇಪಿಸ್ಕೊಂಡು ಇವರೇ ಇವತ್ತು ಆ ಜೇನುಗೂಡಿ ಕಲ್ಲು ಹೊಡ್ಕೊಂಡು ಕೂತವ್ರೆ. ಇದರಿಂದ ಏನು ಉಪಯೋಗ ಬರಲ್ಲ ನನ್ನ ಅಭಿಪ್ರಾಯದಲ್ಲಿ. ಇದು ಬೂಮ್ರ್ಯಾಂಕ್ ಆಗ್ತದೆ ಇದು ಅಲ್ಟಿಮೇಟ್ಲಿ ಇವರುಗಳಿಗೆ.